ತುಂಬ ದುಡ್ಡಿರುವಂಥ ಶ್ರೀಮಂತನೊಬ್ಬ ತನಗೆ ಯಾವ ರೆಸ್ಟೋರೆಂಟ್ನ ಫುಡ್ ಇಷ್ಟವಾಗುತ್ತೋ ಆ ರೆಸ್ಟೋರೆಂಟನ್ನು ಕಣ್ಮುಚ್ಕೊಂಡು ಪರ್ಚೇಸ್ ಮಾಡ್ತಾನೆ ಅಂತ ವ್ಯಕ್ತಿಗೆ ಒಂದು ದಿನ ಈ ನಡುವೆನೆ ಕೆಲಸಕ್ಕೆ ಸೇರ್ಕೊಂಡಿರುವಂತಹ ಯಂಗ್ ಅಂಡ್ ಟ್ಯಾಲೆಂಟೆಡ್ ಶೆಫ್ ನ ಅಡುಗೆ ಸಿಕ್ಕಾಪಟ್ಟೆ ಇಷ್ಟವಾಗುತ್ತೆ ರೆಸ್ಟೋರೆಂಟ್ ನಲ್ಲಿ ಫುಡ್ ಚೆನ್ನಾಗಿದ್ರೆ ರೆಸ್ಟೋರೆಂಟ್ನೇ ಪರ್ಚೇಸ್ ಮಾಡ್ತಾನೆ ಆದ್ರೆ ಆ ಯಂಗ್ ಅಂಡ್ ಟ್ಯಾಲೆಂಟೆಡ್ ಶೆಫ್ ಆದಂತಹ ಹುಡುಗಿ ಮಾಡಿದಂತ ಫುಡ್ ತುಂಬಾ ಇಷ್ಟವಾಗಿದ್ರಿಂದ ಆತ ಏನ್ ಮಾಡ್ತಾನೆ ಅನ್ನೋದೇ ಎರಡ್ ಸಾವಿರದ ಹದಿನೇಳರ ಚೈನೀಸ್ ಫಿಲ್ಮ್ ದಿಸ್ ಇಸ್ ನಾಟ್ ವಾಟ್ ಐ ಎಮ್ ಎಕ್ಸ್ಪೆಕ್ಟೆಡ್ ಮೂವಿಯ ಸ್ಟೋರಿ ಸಿನಿಮಾದ ಆರಂಭದಲ್ಲಿ ನಾವು ತುಂಬಾ ದುಡ್ಡಿರುವಂತಹ ಶ್ರೀಮಂತನೊಬ್ಬನನ್ನ ನೋಡ್ತೇವೆ ಆತನ ಹೆಸರು ಜಿನ್ ಈ ಜಿನ್ ಅದಾಗ್ಲೇ ತುಂಬಾ ವ್ಯವಹಾರಗಳನ್ನ ನೋಡ್ಕೊಳ್ತಾ ಇರ್ತಾನೆ ಅದರಲ್ಲಿ ರೆಸ್ಟೋರೆಂಟ್ ವ್ಯವಹಾರಗಳೇ ತುಂಬಾ ಇರ್ತವೆ ಈತ ರೆಸ್ಟೋರೆಂಟ್ ಗಳಲ್ಲಿ ತಯಾರಾಗಿರುವಂತಹ ಪ್ರತಿ ಫುಡ್ ಐಟಮ್ ಅನ್ನು ಕೂಡ ತುಂಬಾ ಚೆನ್ನಾಗಿ ಅನಲೈಸ್ ಮಾಡ್ತಾನೆ ಗಂಟೆಗಳ ಕಾಲ ರೆಸ್ಟೋರೆಂಟ್ ನಲ್ಲಿ ಕೂತು ಅಲ್ಲಿ ತಯಾರಾಗುವಂತಹ ಅಡಿಗೆಯನ್ನ ಟೇಸ್ಟ್ ಮಾಡಿ ಅಪ್ರೂವಲ್ ಮಾಡಿದ ನಂತರವೇ ಆ ಫುಡ್ ಆ ಹೋಟೆಲ್ ನಲ್ಲಿ ಸರ್ವ್ ಆಗುತ್ತೆ ಯಾಕಂದ್ರೆ ಫುಡ್ ವಿಷಯದಲ್ಲಿ ಜಿನ್ ತುಂಬಾ ಸ್ಟ್ರಿಕ್ಟ್ ಆಗಿರ್ತಾನೆ ತುಂಬಾ ವರ್ಷಗಳಿಂದ ಈತ ಅದೇ ಕೆಲಸವನ್ನು ಮಾಡ್ತಾ ಬರ್ತಾ ಇರೋದ್ರಿಂದ ಒಂದು ಫುಡ್ ಅನ್ನು ತನ್ನ ಮುಂದೆ ತಂದಿಟ್ಟ ತಕ್ಷಣ ಯಾವ್ಯಾವ ಇನ್ಗ್ರೀಡಿಯಂಟ್ಸ್ ಅನ್ನು ಯೂಸ್ ಮಾಡಿದ್ದಾರೆ ಅನ್ನೋದನ್ನ ಕ್ಷಣ ಮಾತ್ರದಲ್ಲಿ ಹೇಳ್ಬಿಡ್ತಾನೆ ಇಂತಹ ಹಜಿನ್ ಒಂದಿನ ಒಂದು ರೆಸ್ಟೋರೆಂಟ್ ಅನ್ನ ಪರ್ಚೇಸ್ ಮಾಡೋದಕ್ಕೆ ಬರ್ತಾನೆ ಅಲ್ಲಿ ಅವನಿಗೆ ಫಸ್ಟ್ ಡಿಶ್ ಆಗಿ ಬೀಫ್ ಎಲ್ಲಿಂಗ್ಟನ್ ಅನ್ನುವಂತಹ ಫುಡ್ ಅನ್ನ ಸರ್ವ್ ಮಾಡ್ತಾರೆ ಆ ರೆಸ್ಟೋರೆಂಟ್ ನಲ್ಲಿ ಇರುವಂತಹ ಹೆಡ್ ಶೆಫ್ ನ ಬೆಸ್ಟ್ ಫುಡ್ ಐಟಮ್ ಇದು ಹಾಗಾಗಿ ಜಿನ್ ಈ ಫಸ್ಟ್ ಫುಡ್ ನಲ್ಲೇ ಇಂಪ್ರೆಸ್ ಆಗ್ಬಿಡ್ತಾನೆ ಅನ್ಕೊಂಡು ಅದನ್ನ ತಂದಿಟ್ಟಿರ್ತಾರೆ ಜಿನ್ ಅದರ ಒಂದು ಸಣ್ಣ ಬೈಟ್ ಅನ್ನ ಟೇಸ್ಟ್ ಮಾಡ್ತಾನೆ ಆದ್ರೆ ತಕ್ಷಣವನು ಅದನ್ನ ಕೆಳಕ್ಕೆ ಹೋಗಿದು ಇದರಲ್ಲಿ ನೀವು ಯೂಸ್ ಮಾಡಿರುವಂತಹ ಮಶ್ರೂಮ್ ಕ್ವಾಲಿಟಿ ಚೆನ್ನಾಗಿಲ್ಲ ಅಂತ ಹೇಳ್ತಾನೆ ಇನ್ನು ಆ ರೆಸ್ಟೋರೆಂಟ್ ನ ಕುಕ್ ತರಾವರಿ ಫುಡ್ಸ್ ಅನ್ನ ರೆಡಿ ಮಾಡಿ ಜಿನ್ ಅನ್ನ ಇಂಪ್ರೆಸ್ ಮಾಡೋದಕ್ಕೆ ಟ್ರೈ ಮಾಡ್ತಾನೆ ಆದ್ರೆ ಜಿನ್ ಅವೆಲ್ಲವನ್ನೂ ಕೂಡ ರಿಜೆಕ್ಟ್ ಮಾಡಿ ಏನಾದ್ರೂ ಒಂದು ಕೊಂಕಿ ಹೇಳ್ತಾನೆ ಇರ್ತಾನೆ ಇದರಿಂದಾಗಿ ಆ ರೆಸ್ಟೋರೆಂಟ್ ನ ಎಟ್ಕುಕ್ ತಲೆ ಕೆಟ್ಟ ಹೋಗುತ್ತೆ ಮತ್ತು ಎಲ್ಲರೆದ್ರೂ ಕೂಡ ಅವಮಾನವೆನಿಸುತ್ತೆ ಹೀಗಾಗಿ ಅವನು ನೀವೇನಾದ್ರೂ ಮಾಡ್ಕೊಳ್ಳಿ ಅಂತ ಹೇಳಿ ಆ ರೆಸ್ಟೋರೆಂಟ್ ಅನ್ನು ಬಿಟ್ಟೇ ಹೊರಟು ಹೋಗ್ತಾನೆ ಇನ್ನು ಬಯ್ಯರಾಗಿ ಬಂದಿರುವಂತಹ ಅನ್ನ ಡಿಸ್ಸ್ಯಾಟಿಸ್ಫ್ಯಾಕ್ಷನ್ ಇಂದ ಹೊರಕ್ಕೆ ಕಳಿಸಿದ್ರೆ ನಮ್ಮ ರೆಸ್ಟೋರೆಂಟ್ ನ ಇಮೇಜ್ ಹಾಳಾಗುತ್ತೆ ಅನ್ಕೊಂಡು ಈಗೇನ್ ಮಾಡೋದು ಅಂತ ಆಕಡೆ ಈ ಕಡೆ ತಿರುಗಾಡ್ತಾ ಇರ್ತಾರೆ ಆದ್ರೆ ಆ ಟೈಮಲ್ಲಿ ಶೆಂಗ್ನನ್ ಒಬ್ಬ ಅದೃಷ್ಟ ದೇವತೆಯಾಗಿ ಕಾಣಿಸಿಕೊಳ್ತಾಳೆ ಅಂಡ್ ಅವಳು ಅದೇ ರೆಸ್ಟೋರೆಂಟ್ ನಲ್ಲಿ ತುಂಬಾ ದಿನಗಳಿಂದ ಇಂಟರ್ನ್ ಆಗಿ ಕೆಲಸ ಮಾಡ್ಕೊಂಡಿರ್ತಾಳೆ ಇನ್ನು ಶೆಂಗ್ನಾನ್ ಈ ಜಾಬ್ ಗೆ ಬಿಳಿ ಇರಬಹುದು ಆದರೆ ಕುಕಿಂಗ್ ಬಗ್ಗೆ ತುಂಬಾ ತಿಳ್ಕೊಂಡಿರ್ತಾಳೆ ಪ್ರಪಂಚದ ಆಲ್ಮೋಸ್ಟ್ ಎಲ್ಲಾ ಡಿಶ್ಗಳ ವಿವರಗಳು ಅವಳ ಬ್ರೈನ್ ನಲ್ಲಿ ಫಿಟ್ ಆಗಿರುತ್ತೆ ಯಾವುದೇ ಫುಡ್ ಅನ್ನಾದ್ರೂ ಕೂಡ ತುಂಬಾ ಈಸಿಯಾಗಿ ಪ್ರೆಸೆಂಟಬಲ್ ವೇ ನಲ್ಲಿ ತಯಾರು ಮಾಡ್ತಾಳೆ ಇನ್ನು ಜಿನ್ ಆ ರೆಸ್ಟೋರೆಂಟ್ ನಿಂದ ಹೊರಕ್ಕೆ ಹೋಗೋದಕ್ಕೆ ಕೇವಲ ಇಪ್ಪತ್ತು ನಿಮಿಷಗಳು ಮಾತ್ರ ಉಳಿದಿರ್ತವೆ ಆ ಟೈಮ್ ಅಲ್ಲಿ ಶೆಂಗ್ನಾನ್ ಫುಡ್ ರೆಡಿ ಮಾಡೋದಕ್ಕೆ ಶುರು ಮಾಡ್ತಾಳೆ ಆಗ ಅಲ್ಲಿ ಇದ್ದವರೆಲ್ಲ ಇಪ್ಪತ್ತು ನಿಮಿಷದಲ್ಲಿ ಈಕೆ ಏನ್ ಮಾಡ್ತಾಳೆ ಬಿಡು ಅಂತ ಅಂದ್ಕೊಳ್ತಾ ಇರ್ತಾರೆ ಕರೆಕ್ಟ್ ಆಗಿ ಇಪ್ಪತ್ತು ನಿಮಿಷಗಳಾಗುವಷ್ಟರಲ್ಲಿ ಶೆಂಗ್ನಾನ್ ತಯಾರು ಮಾಡಿದಂತಹ ಫುಡ್ ರೆಸಿಪಿ ಜಿನ್ ಟೇಬಲ್ ಮೇಲೆ ಇರುತ್ತೆ ಆ ಫುಡ್ ಸ್ಮೆಲ್ ನೋಡಿದಂತಹ ಜಿನ್ ಆಶ್ಚರ್ಯ ಪಡ್ತಾನೆ ಅವನ ಕಣ್ಣುಗಳು ಆಶ್ಚರ್ಯಕರವಾಗಿ ದೊಡ್ಡದಾಗ್ತವೆ ಯಾಕಂದ್ರೆ ಅವನ ಟೇಬಲ್ ಮೇಲೆ ಇರೋದು ರೊಮ್ಯಾನಿಸ್ ಸ್ಪೆಷಲ್ ಡಿಶ್ ಆದಂತಹ ಸ್ಪ್ಯಾಗೆಟಿ ಅಲ್ಲ ಸ್ಟೇಗ್ ಅನ್ನುವಂತಹ ಫುಡ್ ಅಂತ ತಿಳಿಯುತ್ತೆ ಈ ಫುಡ್ ರೋಮನ್ ನಲ್ಲಿ ತುಂಬಾ ಫೇಮಸ್ ಅಂಡ್ ಅಲ್ಲಿನ ಹೆಂಗಸರು ಮಾತ್ರ ಇದನ್ನು ತುಂಬಾ ಸ್ಪೆಷಲ್ ಆಗಿ ತಯಾರು ಮಾಡ್ತಾ ಇರ್ತಾರೆ ಹಾಗಾಗಿ ಇಲ್ಲಿ ಇದನ್ನ ಪ್ರಿಪೇರ್ ಮಾಡಿರುವಂತಹ ಒಬ್ಬ ಹುಡುಗಿನಿ ಅಂತ ಗೆಸ್ ಮಾಡ್ತಾನೆ ಇದು ಆ ಕಂಟ್ರಿಯ ಸ್ಪೆಷಲ್ ಮತ್ತು ಟ್ರೆಡಿಷನಲ್ ಡಿಶ್ ಅದಕ್ಕೆ ಹಾಕಬೇಕಾದಂತ ಇಂಗ್ರೀಡಿಯೆಂಟ್ಸ್ ಅಲ್ಲಿ ಒಂದ್ ಸ್ವಲ್ಪ ಹೆಚ್ಚು ಕಮ್ಮಿ ಆದ್ರೂ ಕೂಡ ಆ ಡಿಶ್ ನ ಸ್ವಾದ ಹಾಳಾಗಿ ಹೋಗುತ್ತೆ ಆದ್ರೆ ಹೀರೋಯಿನ್ ಮಾತ್ರ ಇಂಗ್ರೀಡಿಯಂಟ್ಸ್ ಅನ್ನು ಪರ್ಫೆಕ್ಟ್ ಆಗಿ ಯೂಸ್ ಮಾಡಿ ಪರ್ಫೆಕ್ಟ್ ರೆಸಿಪಿಯನ್ನು ತಯಾರಿಸಿ ಜಿನ್ನ ಅಟೆನ್ಷನ್ ಅನ್ನು ತನ್ನ ಕಡೆ ಸೆಳೆದುಕೊಳ್ತಾಳೆ ಎಲ್ಲ ಡಿಶ್ ಗಳಲ್ಲೂ ಏನಾದರೂ ಒಂದು ಕೊಂಕು ತೆಗೆಯುವಂತಹ ಜಿನ್ ಹೀರೋಯಿನ್ ಮಾಡಿದಂತಹ ಡಿಶ್ ಅನ್ನ ತುಂಬಾನೇ ಇಷ್ಟಪಟ್ಟು ತಿಂತಾನೆ ಇದ್ದಂತಹ ಸ್ವಲ್ಪವೇ ಸಮಯದಲ್ಲಿ ಒಂದು ಅದ್ಭುತವಾದಂತಹ ಅಡುಗೆ ಮಾಡಿ ಬರಿಸಿದಂತಹ ಶೆಫ್ ನ ಮತ್ತೊಂದಷ್ಟು ಅಡುಗೆಗಳನ್ನು ಟೇಸ್ಟ್ ಮಾಡಬೇಕು ಅಂದ್ಕೊಂಡು ಅದೇ ಹೋಟೆಲ್ ನಲ್ಲಿ ಮತ್ತೊಂದಷ್ಟು ದಿನಗಳ ಕಾಲ ಸ್ಟೇ ಮಾಡಬೇಕು ಅಂತ ಫಿಕ್ಸ್ ಆಗ್ತಾನೆ ಜಿನ್ ಹೇಳಿದಂತ ಕಾಂಪ್ಲಿಮೆಂಟ್ಸ್ ಅನ್ನ ಆ ರೆಸ್ಟೋರೆಂಟ್ ನ ಮ್ಯಾನೇಜರ್ ಶೆಂಗ್ನಾನ್ಗೆ ಬಂದು ಹೇಳ್ತಾನೆ ಅದನ್ನು ಕೇಳಿದಂತ ಶೆಂಗ್ನಾನ್ ತುಂಬಾ ಹ್ಯಾಪಿಯಾಗಿ ಫೀಲ್ ಆಗ್ತಾಳೆ ಹಾಗೇನೆ ಅವಳು ಜಿನ್ಗೆ ಕುಕ್ಕಿಂಗ್ ಬಗ್ಗೆ ತುಂಬಾ ನಾಲೆಡ್ಜ್ ಇದೆ ಅಂತ ಅಂದ್ಕೊಳ್ತಾಳೆ ಇನ್ನು ಜಿನ್ ಆ ಹೋಟೆಲ್ನಲ್ಲಿ ಉಳ್ಕೊಂಡು ಒಂದಷ್ಟು ಅಡುಗೆಗಳನ್ನು ಟೇಸ್ಟ್ ಮಾಡ್ತೀನಿ ಎಂದಿದ್ದರಿಂದ ತುಂಬ ಚೆನ್ನಾಗಿರುವಂಥ ರೆಸಿಪಿಗಳನ್ನು ಮಾಡಿ ಜಿನ್ನನ್ನು ಮೆಚ್ಚಿಸ್ತೀನಿ ಅಂತ ತನಗೆ ತಾನೇ ಸವಾಲು ಹಾಕ್ಕೊಳ್ತಾಳೆ ಇನ್ನು ಅದೇ ರೆಸ್ಟೋರೆಂಟ್ ನಲ್ಲಿ ಇದ್ದಂತಹ ಜನರಲ್ ಮ್ಯಾನೇಜರ್ ಮತ್ತು ಶೆಂಗ್ನನ್ ಫಾರ್ಮಲ್ ಆಗಿ ಒಬ್ಬರನ್ನೊಬ್ಬರು ಇಷ್ಟಪಡ್ತಾ ಇರ್ತಾರೆ ಇನ್ನು ಶಂನ ಪೊಜಿಷನ್ ಅನ್ನು ನೋಡಿಕೊಂಡಂತಹ ಆ ಮ್ಯಾನೇಜರ್ ಅವಳಿಂದ ಬೇಕ ಬೇಕಾದಂತಹ ರೆಸಿಪಿಗಳೆಲ್ಲವನ್ನೂ ಕೂಡ ಮಾಡಿಸಿಕೊಂಡು ಯಾವಾಗ್ಲೂ ತಿಂತಾ ಇರ್ತಾನೆ ಮತ್ತು ತಿಂದ ನಂತರ ಅವಳನ್ನ ಲೆಕ್ಕಕ್ಕೆ ತೆಗೆದುಕೊಳ್ಳದೆ ಅಲ್ಲಿಂದ ಹೊರಟು ಹೋಗ್ತಾ ಇರ್ತಾನೆ ಇವತ್ತು ಕೂಡ ಅದೇ ಆಗುತ್ತೆ ಶೆಂಗ್ನನ್ ಮಾಡಿದಂತಹ ಅದ್ಭುತವಾದ ಫುಡ್ ಅನ್ನ ತಿಂದಂತಹ ಆ ಮ್ಯಾನೇಜರ್ ಆನಂತರ ಅವಳಿಗೆ ಬ್ರೇಕಪ್ ಹೇಳ್ಬಿಡ್ತಾನೆ ಅದಕ್ಕೆ ಕಾರಣ ಏನು ಅಂತ ನೋಡೋದಕ್ಕೋದ್ರೆ ಹೋದ್ರೆ ನೋಡೋದಕ್ಕೆ ಅಷ್ಟೇನು ಚೆನ್ನಾಗಿಲ್ಲ ಅಂತಲೂ ಆಕೆ ತೀರ ಸಣ್ಣದಾಗಿ ಇರೋದ್ರಿಂದ ಅಂತಹ ಹುಡುಗಿಯರು ತನಗೆ ಇಷ್ಟವಾಗೋದಿಲ್ಲ ಅಂತಲೂ ರೀಸನ್ ಅನ್ನ ಹೇಳಿ ಅಲ್ಲಿಂದ ಹೊರಟು ಹೋಗ್ತಾನೆ ಇದರಿಂದಾಗಿ ಶಂಗ್ನಾನ್ ಮನಸ್ಸು ಛಿದ್ರವಾಗುತ್ತೆ ಆದ್ರೆ ಈ ಬಗ್ಗೆ ಆತನ ಹತ್ರ ಎಷ್ಟೇ ವಾದಿಸಿದ್ರು ಕೂಡ ಪ್ರಯೋಜನ ಇಲ್ಲ ಅನ್ಕೊಂಡು ತನ್ನೊಳಗೆ ನುಂತ್ಕೊಳ್ತಾ ಇರ್ತಾಳೆ ಆ ಈವ್ನಿಂಗ್ ಅವಳು ಅವನ ಮೇಲೆ ಇರುವಂತ ಕೋಪವನ್ನ ತೀರಿಸಿಕೊಳ್ಳೋದಕ್ಕೋಸ್ಕರ ಅವನ ಕಾರಿನ ಬಾನೆಟ್ ಅನ್ನು ಹತ್ತಿ ಕುಳಿತುಕೊಳ್ತಾಳೆ ಮತ್ತು ಸ್ಕ್ರೂ ನಿಂದ ಅವನ ಕಾರಿನ ಮೇಲೆ ಏನೇನು ಕೆತ್ತ ತೊಡಗ್ತಾಳೆ ಅದೇ ಟೈಮ್ಗೆ ಅಲ್ಲಿಗೆ ಜಿನ್ ಬರ್ತಾನೆ ಅಂಡ್ ಆಗ ನಮಗೆ ಗೊತ್ತಾಗುತ್ತೆ ಶಂಗ್ನಾನ್ ಕೊರಿತಾ ಇರುವಂತ ಕಾರು ಅವಳ ಎಕ್ಸ್ ಬಾಯ್ ಫ್ರೆಂಡ್ ಅಲ್ಲ ಜಿಂದು ಅಂತ ಇದನ್ನ ನೋಡಿದಂತ ಜಿನ್ ದಾರಿ ಹೋಗುವಂತ ಹುಡುಗಿ ನನ್ನ ಕಾರನ್ನ ಗಿಸ್ತಾ ಇದ್ದಾಳಲ್ವಾ ಅಂತ ಅಂದ್ಕೊಳ್ತಾನೆ ಯಾಕಂದ್ರೆ ಅವನಿಗೆ ರೆಸ್ಟೋರೆಂಟ್ ನಲ್ಲಿ ಅಡುಗೆ ಮಾಡಿ ಕೊಟ್ಟಂತಿವಳೆ ಅನ್ನೋದು ಅವನ್ ಗೊತ್ತಿರೋದಿಲ್ಲ ಅಂಡ್ ಅವಳಿಗೂ ಕೂಡ ತನ್ನ ರೆಸಿಪಿಗಳನ್ನ ಟೇಸ್ಟ್ ಮಾಡಿದಂತ ವ್ಯಕ್ತಿ ಇತನ ಅನ್ನೋದು ಕೂಡ ಅವಳಿಗೆ ಗೊತ್ತಿರೋದಿಲ್ಲ ಆಗ ಜಿನ್ ಅವಳ ಹತ್ರಕ್ಕೆ ಬಂದು ನನ್ನ ಕಾರನ್ ಈಗೆಲ್ಲ ಕೊರೆದು ಯಾಕಳ್ ಮಾಡ್ತಾ ಇದ್ದೀಯಾ ನಿಂಗೆ ಏನಾದ್ರೂ ತಲೆ ಕೆಟ್ಟಿದ್ಯಾ ಅಂತ ಬೈತಾನೆ ಆಗ ಶಂಗ್ ನನ್ಗೆ ಈ ಕಾರು ತನ್ನ ಎಕ್ಸ್ ಬಾಯ್ ಫ್ರೆಂಡ್ ಎಲ್ಲ ಬೇರೆಯವರದು ಅನ್ನೋದು ಗೊತ್ತಾಗುತ್ತೆ ಹಾಗಾಗಿ ಅವಳು ಜಿನ್ ಸಾರಿ ಕೇಳ್ತಾ ನಾನೇ ಇದನ್ನ ರಿಪೇರಿ ಮಾಡಿಸ್ಕೊಡ್ತೀನಿ ಹೇಗಾದ್ರೂ ಮಾಡಿ ಇದಕ್ಕೊಂದು ಒಳ್ಳೆ ಪೈಂಟ್ ಅನ್ನು ಕೂಡ ಮಾಡಿಸಿಕೊಡ್ತೀನಿ ಅಂತ ಹೇಳಿ ಅಲ್ಲಿಂದ ಹೊರಟು ಹೋಗ್ತಾಳೆ ಆ ರಾತ್ರಿ ಶೆಂಗ್ನಾನ್ ಬ್ರೇಕಪ್ ಆದಂತ ನೋವಿನಲ್ಲಿ ಚೆನ್ನಾಗಿ ಡ್ರಿಂಕ್ಸ್ ಮಾಡಿ ಆ ರೆಸ್ಟೋರೆಂಟ್ ನ ರೂಫ್ ಮೇಲಕ್ಕೆ ಹೋಗ್ತಾಳೆ ಮತ್ತೊಂದ್ ಕಡೆ ಜಿನ್ ತನ್ನ ರೂಮ್ ನಲ್ಲಿ ಮ್ಯಾಗಿಯನ್ನು ಪ್ರಿಪೇರ್ ಮಾಡ್ತಾ ಅದಕ್ಕೆ ಯಾವ ಪ್ರಮಾಣದಲ್ಲಿ ಇಂಗ್ರೀಡಿಯೆಂಟ್ಸ್ ಅನ್ನ ಹಾಕ್ಬೇಕು ಅಂತ ಟೈಮ್ ಗೆ ತಕ್ಕಾಗಿ ಮೆಷರ್ ಮಾಡಿ ರೆಸಿಪಿ ರೆಡಿ ಮಾಡ್ತಾ ಇರ್ತಾನೆ ಇನ್ನೇನು ಮ್ಯಾಗಿ ರೆಡಿ ಆಯ್ತು ತಿನ್ಬೇಕು ಅಂತ ಇರಬೇಕಾದ್ರೆ ಅವನ ರೂಮ್ ನ ಬಾಲ್ಕನಿಯಲ್ಲಿ ಏನು ಶಬ್ದವಾಗುತ್ತೆ ಅಲ್ಲೋಗಿ ನೋಡಿದ್ರೆ ಚೆನ್ನಾಗಿ ಕುಡಿದು ಟೈಟ್ ಆಗಿದ್ದಂತಹ ಶೆಂಗ್ನಾನ್ ರೂಫ್ ನ ಮೇಲಿಂದ ಜಾರಿ ಜಿನ್ ರೂಮ್ ನ ಬಾಲ್ಕನಿಯಲ್ಲಿ ಬಿದ್ದಿರ್ತಾಳೆ ಜಿನ್ ಅವಳನ್ನು ರೂಮ್ನಿಂದ ಹೊರಕೆ ಕಳಿಸೋದಕ್ಕೆ ಏನೇನೋ ಪ್ರಯತ್ನಗಳನ್ನು ಮಾಡ್ತಾನೆ ಆದರೆ ಅವಳು ಮತ್ತಲ್ಲಿ ಮತ್ತೆ ಮತ್ತೆ ಅವಳಕ್ಕೆ ಬಂದು ಮಲ್ಕೋತಾ ಇರ್ತಾಳೆ ಹೀಗಾಗಿ ಅವನು ಏನ್ ಮಾಡೋದೋ ಏನೋ ಅನ್ಕೊಂಡು ಅವಳನ್ನ ಒಂದು ಸೂಟ್ ಕೇಸ್ಗೆ ಹಾಕಿ ರೂಮ್ನಿಂದ ಹೊರಕೆ ಹಾಕ್ತಾನೆ ಆದರೆ ಅಷ್ಟರಲ್ಲಿ ಅಲ್ಲಿಗೆ ಬಂದಂತಹ ಇಬ್ಬರು ಸ್ಟಾಫ್ ಮೆಂಬರ್ಸ್ ಆ ಸೂಟ್ ಕೇಸ್ನಲ್ಲಿರುವುದು ಡೆಡ್ ಬಾಡಿ ಅಂದ್ಕೊಂಡು ಪೊಲೀಸ್ ಸ್ಟೇಷನ್ಗೆ ಕಾಲ್ ಮಾಡ್ತಾರೆ ಸೀನ್ ಕಟ್ ಮಾಡಿದ್ರೆ ದಿನ ಜಿನ್ ಲೋಕಲ್ ಕ್ರಿಮಿನಲ್ಗಳ ಜೊತೆ ಪೊಲೀಸ್ ಸ್ಟೇಷನ್ ಸೆಲ್ನಲ್ಲಿ ಇರ್ತಾನೆ ಇನ್ನು ಅಲ್ಲೇ ಇದ್ದಂಥ ಶೆಂಗ್ನಾನ್ ಪೊಲೀಸರಿಗೆ ನಿನ್ನೆ ರಾತ್ರಿ ಏನ್ ನಡೀತು ಅನ್ನೋದನ್ನ ಎಕ್ಸ್ಪ್ಲೇನ್ ಮಾಡೋದಕ್ಕೆ ಟ್ರೈ ಮಾಡಿದ್ರೂ ಕೂಡ ಅವರು ಆ ಬಗ್ಗೆ ಅಷ್ಟಾಗಿ ತಲೆ ಕೆಡ್ಸ್ಕೊಳ್ಳೋದಿಲ್ಲ ಆನಂತರ ಜಿನ್ ಅಸಿಸ್ಟೆಂಟ್ ಅಲ್ಲಿಗೆ ಬಂದು ಅವನಿಗೆ ಜಾಮೀನು ಕೊಡಿಸ್ತಾನೆ ಇನ್ನು ಜಿನ್ ವರಕ್ಕೆ ಬಂದ ನಂತರ ಶೆಂಗ್ನಾನ್ ಕಡೆ ನೋಡಿ ಮಾತಾಡ್ತಾ ದಯವಿಟ್ಟು ಇನ್ ಯಾವತ್ತೂ ಕೂಡ ನನ್ನ ಕಣ್ಣಿಗೆ ಕಾಣಿಸ್ಕೊಳ್ಳೋದಕ್ಕೆ ಹೋಗ್ಬೇಡ ಒಂದ್ ವೇಳೆ ಏನಾದ್ರೂ ಕಾಣಿಸ್ಕೊಂಡ್ರೆ ಚೆನ್ನಾಗಿರಲ್ಲ ಅಂತ ಹೇಳಿ ಅವಳನ್ನ ಕಳಿಸ್ತಾನೆ ಆದ್ರೆ ವಿಚಿತ್ರ ಏನು ಅಂದ್ರೆ ದಿನ ಇಬ್ಬರು ಕೂಡ ಮೀಟ್ ಆಗ್ಬೇಕಾದಂತ ಸಂದರ್ಭ ಬರುತ್ತೆ ಗಾರ್ಡನ್ ನಲ್ಲಿ ಶೆಂಗ್ನಾನ್ ಒಂದಷ್ಟು ಹುಡುಗರಿಗೆ ಹೆಲ್ಪ್ ಮಾಡ್ತಾ ಇರ್ಬೇಕಾದ್ರೆ ಅಲ್ಲಿದ್ದಂತ ಜೇನುಗೂಡನ್ನ ಟಚ್ ಮಾಡಿ ಎಬ್ಬಿಸಿ ಬಿಡ್ತಾಳೆ ನಂತರ ಅಲ್ಲಿದ್ದಂತ ಮಕ್ಕಳ ಜೊತೆಯಲ್ಲಿ ಶೆಂಗ್ನಾನ್ ಕೂಡ ಅಜ್ಜೇನುಗೂಡಗಳಿಂದ ತಪ್ಪಿಸಿಕೊಳ್ತಾ ಗಾರ್ಡನ್ ಇಂದ ಹೊರಕೆ ಓಡಿ ಹೋಗ್ತಾಳೆ ಆದ್ರೆ ಅದೇ ಟೈಮ್ ಅಲ್ಲಿ ಜಿನ್ ಅಲ್ಲೇ ಇರ್ತಾನೆ ಮತ್ತೆ ಈ ಹುಡುಗಿ ಏನೋ ತರಲೆ ಮಾಡಿ ಓಡಿ ಹೋಗ್ತಿದ್ದಾಳೆ ಅನ್ಕೊಂಡು ಹಿಂದೆ ತಿರುಗಿ ನೋಡ್ತಾನೆ ಆರಿ ಬಂದಂತ ಎಜ್ಜಿನ ಹುಳುಗಳು ಜಿನ್ನ ಮುಖಕ್ಕೆ ಮೆತ್ತಿಕೊಳ್ತವೆ ಸೀನ್ ಕಟ್ ಮಾಡಿದ್ರೆ ಶೆಂಗ್ನಾ ಮಾಡ್ತಾ ಇರುವಂತ ತರಲೆ ತಾಪತ್ರಯಗಳನ್ನು ನೋಡಿದಂತಹ ಈರು ಅವಳಿಗೋಸ್ಕರ ಒಂದು ಸ್ಪೆಷಲ್ ಆದಂತ ವಾಚ್ ಅನ್ನ ತಗೊಂಡ್ ಬರ್ತಾನೆ ಆ ವಾಚ್ ಅನ್ನು ಶೆಂಗ್ನಾನ್ ಕೈಗೆ ಕಟ್ಟಿಸಿ ಇನ್ಮೇಲೆ ಯಾವಾಗ್ಲಾದ್ರೂ ಈ ವಾಚನ ನ ಅಲಾರಂ ಕೇಳಿಸಿದ್ರೆ ನಾನು ನೀನಿರುವ ಪ್ಲೇಸ್ ಹತ್ರಕ್ಕೆ ಬರ್ತಾ ಇದ್ದೀನಿ ಅಂತ ಅರ್ಥ ಹಾಗಾಗಿ ದಯವಿಟ್ಟು ನನಗೆ ತೊಂದರೆ ಮಾಡದೆ ಆ ಪ್ಲೇಸ್ ಇಂದ ಹೊರಕ್ಕೆ ಹೋಗ್ಬಿಡು ಅಂತ ಹೇಳ್ತಾನೆ ಇದನ್ನ ಕೇಳಿದಂತ ಶೆಂಗ್ನನ್ ಸರಿ ಸರಿ ಅಲಾರಾಮ್ ಸದ್ದಾದ ತಕ್ಷಣ ನಾನು ಆ ಪ್ಲೇಸಲ್ಲಿ ಇರಲ್ಲ ಅಂತ ಹೇಳ್ತಾ ಅಲ್ಲಿಂದ ಹೊರಟು ಹೋಗ್ತಾಳೆ ನೆಕ್ಸ್ಟ್ ಜಿನ್ ಮಾರನೇ ದಿನದಿಂದ ಆ ರೆಸ್ಟೋರೆಂಟ್ ನಲ್ಲಿ ಶೆಂಗ್ನನ್ ಮಾಡುವಂತಹ ವಿಧ ವಿಧವಾದ ರೆಸಿಪಿಗಳನ್ನ ಟೇಸ್ಟ್ ಮಾಡ್ತಾ ಅದರಲ್ಲಿ ಮಗ್ನನಾಗಿ ಹೋಗ್ತಾನೆ ಆದ್ರೆ ಅವನಿಗೆ ಗೊತ್ತಿರೋದಿಲ್ಲ ನನ್ನಿಂದ ದೂರ ಇರಬೇಕು ಅಂತ ವಾರ್ನಿಂಗ್ ಮಾಡಿರುವಂತಹ ಹುಡುಗಿಯೇ ಈ ಎಲ್ಲ ಡಿಶಸ್ ಅನ್ನ ಮಾಡ್ತಾ ಇದ್ದಾಳೆ ಅಂತ ಒಂದು ಟೈಮಲ್ಲಿ ಜಿನ್ ಯಾವ ರೇಂಜ್ಗೆ ತಿಂತ ಕೂತ್ಕೊಳ್ತಾನೆ ಅಂದರೆ ಹೀರೋಯಿನ್ ಅನ್ನ ಬೆಳಗಿನಿಂದ ರಾತ್ರಿವರೆಗೂ ರೆಸಿಪಿಗಳನ್ನು ತಯಾರು ಮಾಡೋದ್ರಲ್ಲಿ ಬ್ಯುಸಿಯಾಗಿರ್ತಾನೆ ಮೆನು ಇಲ್ಲದೇ ಇಲ್ಲದೆ ಇರುವಂತಹ ಡಿಶ್ಗಳನ್ನು ಕೂಡ ಆರ್ಡರ್ ಮಾಡಿ ಬೆಳಗ್ಗಿನಿಂದ ಸಂಜೆವರೆಗೂ ಅವಳಿಗೆ ವಿಪರೀತವಾದ ಕೆಲಸಗಳನ್ನು ಕೊಡ್ತಾನೆ ಆದರೆ ಇದನ್ನು ಜಿನ್ ಹತ್ರ ಹೇಳ್ಕೊಳ್ಳೋದಕ್ಕಾಗದಂತಹ ಶೆಂಗ್ನಾನ್ ಒಂದು ರೆಸಿಪಿಯಲ್ಲಿ ಸ್ಕಿಡ್ಡಿಂಕನ್ನು ಹಾಕಿ ಟೇಬಲ್ಗೆ ಕಳಿಸ್ತಾಳೆ ಅದನ್ನು ಜಿನ್ ಜಿನ್ಗೆ ಅರ್ಥವಾಗುತ್ತೆ ಆ ಮಾಸ್ಟರ್ ಶೆಫ್ಗೆ ತುಂಬಾ ಸುಸ್ತಾಗಿದೆ ಅಂತಲೂ ರಿಶ್ಟ್ ಬೇಕು ಅಂತಲೂ ಈ ಮೂಲಕ ಹೇಳ್ತಾ ಇದ್ದಾಳೆ ಅನ್ನೋದು ಗೊತ್ತಾಗುತ್ತೆ ಸೀನ್ ಕಟ್ ಮಾಡಿದ್ರೆ ನೆಕ್ಸ್ಟ್ ಡೇ ಅದೇ ರೆಸ್ಟೋರೆಂಟ್ ನಲ್ಲಿ ಜಿನ್ನ ಇಂಟರ್ವ್ಯೂ ಮಾಡೋದಕ್ಕೋಸ್ಕರ ಒಂದಷ್ಟು ಮೀಡಿಯಾ ಪರ್ಸನ್ಸ್ ಅಲ್ಲಿಗೆ ಬರ್ತಾರೆ ಆಗ ಹೀರೋಯಿನ್ಗೆ ಗೊತ್ತಾಗುತ್ತೆ ಇಲ್ಲಿವರೆಗೂ ತನ್ನ ರೆಸಿಪಿಗಳನ್ನ ಟೇಸ್ಟ್ ಮಾಡಿದ್ದು ಟೇಸ್ಟ್ ಮಾಡಿದ್ದು ಬೇರೆ ಯಾರೂ ಅಲ್ಲ ಜಿನ್ ಅಂತ ಅಂದ್ರೆ ನಾನು ದೂರ ಇರಬೇಕಾದಂತ ವ್ಯಕ್ತಿಗೇನೆ ಇಲ್ಲಿವರೆಗೂ ಫುಡ್ ಅನ್ನ ರೆಡಿ ಮಾಡ್ತಾ ಇದ್ದೆ ಅನ್ಕೊಂಡು ಹೀಗೇನು ಮಾಡೋದು ಇನ್ನೂ ಒಂದು ಸ್ವಲ್ಪ ತಿಲ್ಲೇ ಇದ್ರೆ ಈ ಅಲಾರಂ ಸೌಂಡ್ ಮಾಡಿದ್ರೆ ಏನ್ ಮಾಡೋದು ಅಂದ್ಕೊಂಡು ಯೋಚನೆ ಮಾಡತೊಡಕ್ತಾಳೆ ಆ ಸಂದರ್ಭದಲ್ಲಿ ಅವಳು ಕಾಲು ಜಾರಿ ಅಲ್ಲಿದ್ದಂಥ ಸ್ವಿಮ್ಮಿಂಗ್ ನೊಳಕ್ಕೆ ಬಿದ್ದು ಹೋಗ್ತಾಳೆ ಈ ಸಾರಿ ಆ ಮಾಸ್ಟರ್ ಶೆಫ್ ಗೆ ಜಿನ್ ತುಂಬಾ ದೊಡ್ಡ ಚಾಲೆಂಜ್ ಅನ್ನೇ ಆಗ್ತಾನೆ ಯಾಕಂದ್ರೆ ಈ ಸಾರಿ ಆತ ಡಿಶಸ್ ನೇಮ್ಸ್ ಅನ್ನ ಹೇಳದೆ ರೆಸಿಪಿಗಳಿಗೆ ಸಂಬಂಧಿಸಿದಂತಹ ಒಂದಷ್ಟು ಥೀಮ್ ಮಾತ್ರ ಅವರಿಗೆ ಹೇಳಿರ್ತಾನೆ ಆ ಥೀಮ್ ಗಳನ್ನ ಅರ್ಥ ಮಾಡಿಕೊಂಡು ಅದಕ್ಕೆ ತಕ್ಕ ಹಾಗೆ ಮಾಸ್ಟರ್ ಶೆಫ್ ಫುಡ್ಸ್ ಅನ್ನ ರೆಡಿ ಮಾಡಬೇಕಾಗಿರುತ್ತೆ ಇದನ್ನೇ ಚಾಲೆಂಜ್ ಆಗಿ ತೆಗೆದುಕೊಂಡಂತಹ ಶೆಂಗ್ನಾನ್ ಜಿನ್ ಆ ಮಾಸ್ಟರ್ ಶೆಫ್ ಗೆ ಆ ಮೂರು ಥೀಮ್ ಗಳು ಟೈಮ್ ಪ್ಲೇಸ್ ಮತ್ತು ಮೂಮೆಂಟ್ ಅನ್ನ ರೆಪ್ರೆಸೆಂಟ್ ಮಾಡ್ತಾ ಇರ್ತವೆ ಅಂಡ್ ಅದಕ್ಕೆ ತಕ್ಕ ಹಾಗೆ ಶೆಂಗ್ನಾನ್ ರೆಸಿಪಿಗಳನ್ನ ರೆಡಿ ಮಾಡಬೇಕಾಗಿರುತ್ತೆ ಮೊದಲಿಗೆ ಅವಳು ಜಿನ್ಗಾಗಿ ಒಂದು ಸ್ಪೈಸಿ ಸಿ ಫುಡ್ ಅನ್ನ ರೆಡಿ ಮಾಡಿ ಆಗ ಸಮ್ಮರ್ ಟೈಮ್ ಅದನ್ನ ಮಾಡುವ ಹಾಗೆ ಒಂದು ಸ್ಪೈಸಿ ಫುಡ್ ಅನ್ನ ಅವನ ಟೇಬಲ್ ಮೇಲೆ ಇಟ್ಟಿರ್ತಾರೆ ಅಸಲಿಗೆ ಆತ ಸ್ಪೈಸಿ ಫುಡ್ಸ್ ಅನ್ನ ತಿನ್ನೋದಿಲ್ಲ ಆದ್ರೆ ಹೀರೋಯಿನ್ ಮಾಡಿರುವಂತಹ ರೆಸಿಪಿ ಅವನನ್ನು ಆಗಿ ಅಟ್ರಾಕ್ಟ್ ಮಾಡುತ್ತೆ ಎಷ್ಟೇ ಸ್ಪೈಸಿ ಅನಿಸಿದ್ರು ಕೂಡ ಬಿಡದೆ ಆ ರೆಸಿಪಿಯನ್ನು ತಿಂದು ಮುಗಿಸ್ತಾನೆ ಇನ್ನು ಸೆಕೆಂಡ್ ಐಟಮ್ ಆಗಿ ಹೀರೋಯಿನ್ ಮಾಡಿಕೊಟ್ಟಂತ ಡಿಶ್ ನಲ್ಲಿ ರೋಸ್ ಮೇರಿ ಎನ್ನುವಂತ ಬ್ಯೂಟಿಫುಲ್ ಪ್ಲೇಸ್ ನಲ್ಲಿ ಬರುವಂತಹ ಸ್ಮಿಲ್ ಆ ರೆಸಿಪಿಯಿಂದ ಬರ್ತಾ ಇರುತ್ತೆ ಅದನ್ನ ನೋಡಿದಂತ ಜಿನ್ ರೋಸ್ ಮೇರಿ ಎನ್ನುವಂತ ಪ್ಲೇಸ್ ನ ಸ್ಮೆಲ್ ಅನ್ನ ಅದೇ ತರ ಹೇಗ್ ರೆಡಿ ಮಾಡಿದ್ಲು ಅಂತ ಆಶ್ಚರ್ಯ ಪಡ್ತಾ ಆ ಬೌಲ್ ಅನ್ನು ಕೂಡ ಖಾಲಿ ಮಾಡ್ತಾನೆ ಅಂಡ್ ಹೇಳಿದಂತಹ ಸೆಕೆಂಡ್ ಥೀಮ್ ಪ್ಲೇಸ್ ಕಂಪ್ಲೀಟ್ ಆಗಿರುತ್ತೆ ಮೂರನೇ ಡಿಶ್ ಆಗಿ ಫೋರ್ಕ್ ಅನ್ನ ತಯಾರು ಮಾಡಿ ಅದರ ಮೇಲೆ ಮಾಚಾ ಸೀಸನಿಂಗ್ ಅನ್ನ ಯೂಸ್ ಮಾಡ್ತಾಳೆ ಜಿನ್ ಒಂದ್ಸಾರಿ ಜಪಾನ್ ಗೆ ಹೋದಾಗ ಆ ಡಿಶ್ ಅನ್ನ ಟೇಸ್ಟ್ ಮಾಡಿರ್ತಾನೆ ಅಂಡ್ ಆ ಜಪಾನಿ ಡಿಶ್ ನನಗೆ ತುಂಬಾ ಇಷ್ಟ ಅಂತ ಒಂದ್ಸಾರಿ ಮೀಡಿಯಂ ಮುಂದೆ ಹೇಳ್ಕೊಂಡಿರ್ತಾನೆ ಇದನ್ನ ಗಮನಿಸಿದಂತಹ ಶೆಂಗ್ನಾನ್ ಅದೇ ರೆಸಿಪಿಯನ್ನ ಸೇಮ್ ಟು ಸೇಮ್ ರೆಡಿ ಮಾಡಿ ಜಿನ್ಗೆ ಕೊಟ್ಟಿರ್ತಾಳೆ ಇನ್ನು ಜಿನ್ ಕೊಟ್ಟಿರುವಂತ ತರ್ಡ್ ಟೀಮ್ ಮೂಮೆಂಟ್ ಅಂತ ಆಗಿರೋದ್ರಿಂದ ಆತ ಲೈಫ್ ನಲ್ಲಿ ಒಂದು ಬೆಸ್ಟ್ ಮೂಮೆಂಟ್ ನಲ್ಲಿ ತಿಂದಂತ ಫುಡ್ ಯಾವ್ದಾಗಿರುತ್ತೋ ಅದನ್ನ ರೆಡಿ ಮಾಡಿ ಶೆಂಗ್ನಾನ್ ಜಿನ್ ಮುಂದಿಟ್ಟಿರ್ತಾಳೆ ಆ್ಯಂಡ್ ಆ ಮೂಮೆಂಟ್ ಅನ್ನು ಅವನಿಗೆ ಜ್ಞಾಪಿಸಿರ್ತಾಳೆ ಅದನ್ನು ನೋಡಿದಂಥ ಜಿನ್ ಕಂಪ್ಲೀಟ್ ಆಗಿ ಶಾಕ್ ಆಗಿ ಹೋಗ್ತಾನೆ ನನ್ನೊಳಗಿರುವಂತಹ ಪ್ರತಿ ವಿಷಯವನ್ನು ಕೂಡ ಆ ಮಾಸ್ಟರ್ ಶೆಫ್ ಹೇಗೆ ಅರ್ಥ ಮಾಡ್ಕೊಳ್ತಿದ್ದಾಳೆ ಅನ್ನೋದು ಅವನಿಗೆ ಅರ್ಥವಾಗೋದಿಲ್ಲ ಈತ ಹೀರೋಯಿನ್ ಕೂಡ ತಾನು ಮಾಡಿದಂಥ ರೆಸಿಪಿಗಳನ್ನ ಕರೆಕ್ಟ್ ಆಗಿ ಜಿನ್ ಅನಲೈಸ್ ಮಾಡಿದ್ದರಿಂದ ಅವನನ್ನು ಮೆಚ್ಚಿಕೊಳ್ತಾಳೆ ಆ್ಯಂಡ್ ಅವರಿಬ್ಬರ ಮಧ್ಯೆ ಅವರಿಗೆ ಗೊತ್ತಾಗದಾಗೆ ಒಂದು ಬಾಂಡಿಂಗ್ ಕ್ರಿಯೇಟ್ ಆಗ್ತಾ ಇರುತ್ತೆ ನಂತರ ಜಿನ್ ಡೆಸರ್ಟ್ ನಲ್ಲಿ ಒಂದು ಒರಿಜಿನಲ್ ಡಿಶ್ ಬೇಕು ಅಂತ ಆರ್ಡರ್ ಮಾಡ್ತಾನೆ ಅದಕ್ಕೆ ಹೀರೋಯಿನ್ ಒಂದು ಸ್ವೀಟ್ ಕೇಕ್ ಅನ್ನ ತಯಾರು ಮಾಡಿ ಅವನಿಗೆ ಕಳಿಸ್ತಾಳೆ ಅಂಡ್ ಆ ಸ್ವೀಟ್ ಕೇಕ್ ನಲ್ಲಿ ಹೀರೋಯಿನ್ ಮೂರು ಇಂಗ್ರೀಡಿಯೆಂಟ್ಸ್ ಅನ್ನ ತುಂಬಾ ಜಾಸ್ತಿ ಯೂಸ್ ಮಾಡಿರ್ತಾಳೆ ಆ ಮೂರು ಇನ್ಗ್ರೀಡಿಯಂಟ್ಸ್ ಕೂಡ ಮೂರು ಕಂಟ್ರಿಗಳಲ್ಲಿ ತುಂಬಾ ಫೇಮಸ್ ಮೊದಲನೇದು ಯು ಎಸ್ ಎರಡನೇದು ಕೆನಡಾ ಮತ್ತು ಮೂರನೇದು ಯುಕೆ ಈ ಮೂರು ಪ್ಲೇಸ್ ಗಳಿಗೆ ಇದಕ್ಕೂ ಮುಂಚೆನೆ ಹೋಗಿ ಬಂದಿದ್ದಾನೆ ಅನ್ನೋದನ್ನ ರಿಸರ್ಚ್ ಮಾಡಿ ತಿಳಿದುಕೊಳ್ತಾಳೆ ಆ ಮೂರು ಗಳಲ್ಲಿ ತುಂಬಾ ಫೇಮಸ್ ಆಗಿರುವಂತಹ ಇಂಗ್ರೀಡಿಯಂಟ್ಸ್ ಗಳನ್ನ ಯೂಸ್ ಮಾಡಿ ಒಂದು ಸ್ವೀಟ್ ಕೇಕ್ ಅನ್ನ ಿ ಅವನಿಗೆ ಕಳಿಸ್ತಾಳೆ ಇದನ್ನ ಅರ್ಥ ಮಾಡಿಕೊಂಡಂತಹ ಹೀರೋ ಕಂಪ್ಲೀಟ್ ಆಗಿ ಇಂಪ್ರೆಸ್ ಆಗಿ ಹೋಗ್ತಾನೆ ಇಷ್ಟೊಂದು ಟ್ಯಾಲೆಂಟ್ ಆದಂತಹ ಶೆಫ್ ಅನ್ನ ನನ್ನ ಜೀವಮಾನದಲ್ಲೇ ನೋಡಿಲ್ಲ ಅಂತ ಆ ಮಾಸ್ಟರ್ ಶೆಫ್ ಮೇಲೆ ಹೊಗಳಿಕೆಯ ಸುರಿಮಳೆಯನ್ನೇ ಸುರಿಸ್ತಾನೆ ಆದ್ರೆ ಆ ಕೇಕ್ ಕಲ್ಲಿ ಆ ಟ್ರಫಲ್ಸ್ ಅನ್ನ ಮಾಸ್ಟರ್ ಶೆಫ್ ಯಾಕೆ ಯೂಸ್ ಮಾಡಿದ್ದಾರೆ ಅನ್ನೋದು ಗೊತ್ತಾಗೋದಿಲ್ಲ ಹಾಗಾಗಿ ಮಾಸ್ಟರ್ ಶೆಫೇ ಇಲ್ಲಿಗೆ ಬಂದು ಆ ಟ್ರಫೆಲ್ಸ್ ಅನ್ನು ಯಾಕೆ ಯೂಸ್ ಮಾಡಿದ್ದಾರೆ ಅನ್ನೋದನ್ನ ಎಕ್ಸ್ಪ್ಲೈನ್ ಮಾಡಬೇಕು ಅಂತ ಅಲ್ಲಿದ್ದಂತ ಮ್ಯಾನೇಜರ್ ಗೆ ಹೇಳಿ ಕಳಿಸ್ತಾನೆ ಆದ್ರೆ ಇರೋ ಇನ್ ಜಿನ್ ಅನ್ನ ಮೀಟ್ ಮಾಡೋದಕ್ಕೆ ಅಸಲು ಒಪ್ಕೊಳ್ಳೋದೇ ಇಲ್ಲ ಮೊದಲೇ ಆ ಜಿನ್ ನನ್ನ ಕಂಡ್ರೆ ಯಾವಾಗ್ಲೂ ಉರ್ದ್ ಬಿಡ್ತೇನೆ ಇನ್ ಇದನ್ನೆಲ್ಲ ನಾನೇ ಮಾಡಿದ್ದು ಅಂತ ನೋಡಿದ್ರೆ ಇನ್ನೇನೇನು ಅಂತಾನೋ ಅಂತ ಭಯ ಪಡ್ತಾ ಮ್ಯಾನೇಜರ್ ಗೆ ನೀವೇ ಹೇಗೋ ಹಾಗೆ ಮ್ಯಾನೇಜ್ ಮಾಡ್ಬಿಡಿ ಅಂತ ಹೇಳಿ ಕಳಿಸ್ತಾಳೆ ನಂತರ ಆ ಮ್ಯಾನೇಜರ್ ಜಿನ್ ಹತ್ರಕ್ಕೆ ಬಂದು ಆ ಟ್ರಫಲ್ಸ್ ಬಗ್ಗೆ ಏನೇನು ಹೇಳೋದಕ್ಕೆ ಟ್ರೈ ಮಾಡ್ತಾನ ಅದು ಜಿನ್ಗೆ ಅರ್ಥವಾಗೋದಿಲ್ಲ ಸರಿ ಹೇಗಾದ್ರೂ ಮಾಡಿ ಇವತ್ತು ನಾನೇ ಆ ಮಾಸ್ಟರ್ ಶೆಫ್ ಅನ್ನು ನೋಡಿ ಬಿಡೋಣ ಅನ್ಕೊಂಡು ಆ ರೆಸ್ಟೋರೆಂಟ್ ನ ಕಿಚನ್ ಒಳಗೆ ಎಂಟರ್ ಆಗ್ತಾನೆ ಆದ್ರೆ ಅಲ್ಲಿ ಹೀರೋಯಿನ್ ಇರೋದಿಲ್ಲ ಯಾಕಂದ್ರೆ ಅವಳು ಜಿನ್ ಗೆ ಭಯಪಟ್ಟು ಅವಳಾಗ್ಲೇ ಅಲ್ಲಿಂದ ಎಸ್ಕೇಪ್ ಆಗಿರ್ತಾಳೆ ಆದ್ರೂ ಕೂಡ ಜಿನ್ ಮತ್ತೆ ಅವಳನ್ನು ಉಟ್ಕೊಂಡ್ ಬರ್ತಾನೆ ಒಂದು ಸ್ವಲ್ಪ ಸಮಯದ ಐಟೆಂಡ್ ಸಿಕ್ ನಂತರ ಹೀರೋಯಿನ್ ಬಾತ್ರೂಮ್ ನಲ್ಲಿ ಜಿನ್ಗೆ ಸಿಕ್ಕಿ ಹಾಕೊಳ್ತಾಳೆ ಆಮೇಲೆ ಏನಾಗುತ್ತೆ ಅನ್ನೋದನ್ನ ಪಾರ್ಟ್ ಟೂ ನಲ್ಲಿ ನಾಳೆ ನೋಡೋಣ